हेलो फ्रेंड्स, उद्यम यूट्यूब चैनल के निम्मेल्लरिगू स्वागत। फ्रेंड्स, नीवेनादरू ओंदु बिजनेस ना माड़बेकु, दुड्डु माड़बेकु अंत अंदुकोंता इद्रे ओंदु बेस्ट बिजनेस फ्रांचाइजी बगे ई वीडियोदल्ली तिळिसिकोड्तीनि। ಇದನ್ನು ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಮಾಡ್ಬೋದು। ಈ ಫ್ರಾಂಚೈಸಿನ ಆಪರ್ಚುನಿಟಿನ ಪ್ರೊವೈಡ್ ಮಾಡ್ತಿರೋ ಕಂಪ್ನಿ ನಮ್ಮ ರೈಸ್ ಬಾತ್ ಅನ್ನೋ ಕಂಪ್ನಿ। ಇದನ್ನ ನರೇಶ್ ಪಿ ರೇಗಂತಿಯಾ ಅನ್ನೋರು ಸ್ಟಾರ್ಟ್ ಮಾಡಿದ್ರು। ಇದೊಂದು ಫುಡ್ ಬೇಸ್ಡ್ ಕಂಪ್ನಿ। ಇವರು ಫೋಕಸ್ ಮಾಡಿರೋದು ನ್ಯಾಚುರಲ್ ಫುಡ್, ಹಾಗೇನೆ ಹೋಮ್ ಮೇಡ್ ಟೇಸ್ಟ್, ಹಾಗೇನೆ ಇನ್ಸ್ಟೆಂಟ್ ಪ್ರೀಮ್ಯಾಕ್ಸ್ ಫುಡ್ನ ಕಡಿಮೆ ರೇಟ್ನಲ್ಲಿ ಎಲ್ಲರಿಗೂ ಸಹ ತಲುಪಬೇಕು ಅಂತ ಒಂದು ಹೊಸ ಕಾನ್ಸೆಪ್ಟ್ನ ರೆಡಿ ಮಾಡಿದ್ದಾರೆ। ಬಿಸ್ನೆಸ್ನ ಮಾಡಬೇಕು ಅಂತ ಅಂದ್ಕೊಳ್ತಿರೋರಿಗೆ ಇದು ಬೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು। ಈ ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಫ್ರೆಂಡ್ಸ್। ಹಾಗೆ ಇವರು ಒಳ್ಳೆ ಮಾರ್ಕೆಟಿಂಗ್ ಸ್ಟ್ರಾಟಜಿನ ಹೊಂದಿದ್ದಾರೆ। ಈ ಫುಡ್ ಕಾನ್ಸೆಪ್ಟ್ ಹೇಗಿದೆ ಅಂದರೆ ಇದು ರೆಡಿ ಟು ಈಟ್ ಅಲ್ಲ ಫ್ರೆಂಡ್ಸ್, ರೆಡಿ ಟು ಕುಕ್ ಕಾನ್ಸೆಪ್ಟ್। ನಿಮಗೆ ಗೊತ್ತಿರೋ ಹಾಗೆ ಎಲ್ಲರೂ ಕೂಡ ಈಗ ರೆಡಿ ಟು ಈಟ್ ಹಾಗೆ ಫಾಸ್ಟ್ ಫುಡ್ ಕಡೆ ಹೋಗ್ತಿದ್ದಾರೆ। ಬಟ್ ಇವರ ರೆಡಿ ಟು ಕುಕ್ ಕಾನ್ಸೆಪ್ಟ್ ತುಂಬ ಯೂನಿಕ್ ಆಗಿದೆ। ಹಾಗೆ ಇವರು ಮಲ್ಟಿಪಲ್ ಫ್ರಾಂಚೈಸಿ ಆಪ್ಷನ್ನ ಕೊಡ್ತಿದ್ದಾರೆ। ಫಸ್ಟ್ ಒನ್ ಬ್ರ್ಯಾಂಡೆಡ್ ಸ್ಟ್ಯಾಟಿಕ್ಸ್ ಈಟ್ ಔಟ್ ಫುಡ್ ಔಟ್ಲೆಟ್ ಫ್ರಾಂಚೈಸಿ, ಸೆಕೆಂಡ್ ಒನ್ ಬ್ರ್ಯಾಂಡೆಡ್ ಮೊಬೈಲ್ ಔಟ್ಲೆಟ್ ಫ್ರಾಂಚೈಸಿ, ಥರ್ಡ್ ಒನ್ ಮನೆಯಲ್ಲಿರುವ ಮಹಿಳೆಯರಿಗೋಸ್ಕರ ಒಂದು ಒಳ್ಳೆ ವಂಡರ್ಫುಲ್ ಆಪರ್ಚುನಿಟಿನ ನೀಡ್ತಾ ಇದೆ। ಅದು ಯಾವುದು ಅಂದರೆ ಫ್ರೆಂಡ್ಸ್, ಹೋಮ್ ಚೀಫ್ ಫ್ರಾಂಚೈಸಿ, ಫೋರ್ತ್ ಒನ್ ಕ್ಲೌಡ್ ಕಿಚನ್ ಫ್ರಾಂಚೈಸಿ, ಫಿಫ್ತ್ ಒನ್ ಮಾಸ್ಟರ್ ಫ್ರಾಂಚೈಸಿ। ಇನ್ನು ಫ್ರೆಂಡ್ಸ್, ನಿಮಗೆಲ್ಲ ರೆಡಿ ಟು ಕುಕ್ ಫುಡ್ ಪ್ರಾಡಕ್ಟ್ನಲ್ಲಿ ಏನೆಲ್ಲ ಫುಡ್ ಸಿಗುತ್ತೆ, ಹಾಗೆ ಎಷ್ಟು ವೆರೈಟಿನಲ್ಲಿ ಫುಡ್ ಸಿಗುತ್ತೆ ಅಂತ ನೋಡೋದಾದರೆ, ಬಿರಿಯಾನಿ ಆಗಿರ್ಬೋದು, ಪುಳಿಯೋಗರೆ, ಪೊಂಗಲ್, ಬಿಸಿಬೇಳೆಬಾತ್, ಟೊಮೊಟೊ ರೈಸ್, ವಾಂಗಿಬಾತ್, ಇನ್ನು ಹಲವು ಐಟಮ್ಸ್ಗಳು ನಿಮಗೆ ಇಲ್ಲಿ ಸಿಗುತ್ತೆ। ಇನ್ನು ಇನ್ಸ್ಟೆಂಟ್ ಮಿಕ್ಸ್ನಲ್ಲೂ ಐಟಮ್ಸ್ ಸಿಗುತ್ತೆ। ಯಾವುದೆಲ್ಲ ಅಂದರೆ ದೋಸೆ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ರವಾ ಇಡ್ಲಿ, ಬಜ್ಜಿ, ಮಿಕ್ಸ್ ಮಸಾಲ, ಮದ್ದೂರು ವಡೆ, ಹಾಗೆ ಹಲವಾರು ಫುಡ್ಗಳು ನಿಮಗೆ ಇಲ್ಲಿ ಸಿಗುತ್ತೆ ಫ್ರೆಂಡ್. ಇನ್ಸ್ಟೆಂಟ್ ಚಾಟ್ಸ್ ಸಹ ಸಿಗುತ್ತೆ, ಅಂದರೆ ಪಾನಿಪುರಿ, ಮಸಾಲ್ ಪುರಿ ಹಾಗೆ ಸಿಗುತ್ತೆ, ರೈಸ್ ಪೌಡರ್ ಸಹ ಸಿಗುತ್ತೆ, ಹಾಗೆ ಟ್ರೆಡಿಷ್ನಲ್ ಸ್ವೀಟ್ ಸಹ ಸಿಗುತ್ತೆ ಫ್ರೆಂಡ್ಸ್। ಆಲ್ಮೋಸ್ಟ್ ಎಲ್ಲ ರೀತಿಯ ಸ್ವೀಟ್ ನಿಮಗೆ ಇಲ್ಲಿ ಸಿಗುತ್ತೆ। ಹಾಗೆಯೇ ಇನ್ಸ್ಟೆಂಟ್ ಸ್ಪೈಸ್ ಮಸಾಲ, ಹಾಗೆ ಇನ್ಸ್ಟೆಂಟ್ ಸೂಪ್, ಇನ್ಸ್ಟೆಂಟ್ ಮಿಲ್ಕ್ ಶೇಕ್ ಸಹ ಸಿಗುತ್ತೆ, ಇನ್ನು ಹಲವಾರು ರೀತಿಲಿ ಸಿಗುತ್ತೆ ಫ್ರೆಂಡ್ಸ್। ಈ ಬಿಸ್ನೆಸ್ನ ಮೂರು ವರ್ಟಿಕಲ್ನಲ್ಲಿ ಮಾಡ್ಬೋದು। ಫಸ್ಟ್ ಒನ್ ಚೀಪ್ಲೆಸ್ ಫುಡ್ ಔಟ್ಲೆಟ್ ಫ್ರಾಂಚೈಸಿ, ಸೆಕೆಂಡ್ ಒನ್ ಬಲ್ಕಾಗಿ ಸ್ಟಾರ್ ಹೋಟೆಲ್ ಆಗಿರ್ಬೋದು, ರೆಸ್ಟೋರೆಂಟ್ ಆಗಿರ್ಬೋದು, ಕ್ಯಾಂಟೀನ್ಗಳಲ್ಲಿ ಸೇಲ್ ಮಾಡ್ಬೋದು ಫ್ರೆಂಡ್ಸ್, ಥರ್ಡ್ ಒನ್ ರೀಟೇಲರ್ ಪೌಚ್ನ ಮಾರ್ಕೆಟ್ನಲ್ಲಿ ಡಿಸ್ಟ್ರಿಬ್ಯೂಷನ್ನ ಮಾಡ್ಬೋದು ಫ್ರೆಂಡ್ಸ್। ನೀವೇನಾದರೂ ಫುಡ್ ಔಟ್ಲೆಟ್ ಮಾಡ್ತೀರಾ ಅನ್ನೋದಾದರೆ ಯಾವುದೇ ರೀತಿಯಾದಂಥ ಪ್ರೊಫೆಷ್ನಲ್ ಚೀಪ್ ಅಥವಾ ಕುಕ್ ಬೇಕಂತ ಇಲ್ಲ, ಈಸಿಯಾಗಿ ನೀವೇನೆ ಮಿಕ್ಸ್ ಮಾಡಿಕೊಡ್ಬೋದು। ಈ ಎಲ್ಲ ಪ್ರಾಡಕ್ಟ್ಗಳು ಯೂನಿಕ್ಕಾಗಿ ಇನ್ಸ್ಟೆಂಟಾಗಿ ರೆಡಿ ಟು ಕುಕ್ ಮಿಕ್ಸ್ ಆಗಿರುತ್ತೆ, ಸೊ ಬೇಕಾಗಿರುವಂಥ ಐಟಮ್ಸನ್ನ ತಕ್ಷಣವೇ ಮಾಡಿಕೊಡ್ಬೋದು। ಇದರಿಂದ ಯಾವುದೇ ವೇಸ್ಟೇಜ್ ಸಹ ಆಗಲ್ಲ, ಮೊದಲೇ ಮಾಡಿಟ್ಕೊಳ್ಬೇಕು ಅಂತಲೂ ಇಲ್ಲ, ನಿಮಿಷಗಳಲ್ಲೇ ರೆಡಿ ಮಾಡ್ಬೋದು ಫ್ರೆಂಡ್ಸ್। ಇದು ನ್ಯಾಚುರಲ್ ರೆಡಿ ಆಗಿರುತ್ತೆ, ಯಾವುದೇ ರೀತಿಯಾದಂಥ ಆರ್ಟಿಫಿಷಿಯಲ್ ಕಲ್ಲರ್ನ ಸಹ ಹಾಕಿರೋದಿಲ್ಲ। ಇನ್ನು ಈ ಬಿಸ್ನೆಸ್ನ ಫ್ರಾಂಚೈಸಿ ಔಟ್ಲೆಟ್ ಒಳ್ಳೆ ಏರಿಯಾದಲ್ಲಿ ಮಾಡಿದರೆ ಬ್ರೇಕ್ಫಾಸ್ಟ್, ಲಂಚ್, ಚಾಟ್ಸ್, ಡಿನ್ನರ್, ಪ್ಯಾಕಿಂಗ್, ಸ್ನ್ಯಾಕ್ಸ್, ಮಿನಿಮಮ್ 200-500 ಸ್ಕ್ವೇರ್ ಫೀಟ್ ಏರಿಯಾದಲ್ಲಿ ಸೆಲ್ಫ್ ಸರ್ವಿಸ್ ಆಪ್ಷನ್ ಇಟ್ಟು ಮಾಡಬೇಕಾಗತ್ತೆ। ಕಂಪ್ನಿಯವರು ನಿಮಗೆ ಎಲ್ಲ ರೀತಿಯಾದಂಥ ಪ್ರಾಡಕ್ಟ್ಗಳನ್ನ ಪ್ರೊವೈಡ್ ಮಾಡ್ತಾರೆ। ಇನ್ನು ಫ್ರೆಂಡ್ಸ್, ಕಸ್ಟಮರ್ಗಳು ನಿಮ್ಮ ಔಟ್ಲೆಟ್ಗೆ ಬರಲಿಕ್ಕೆ ತುಂಬ ಇಷ್ಟಪಡ್ತಾರೆ, ಯಾಕೆ ಅಂದರೆ ನಿಮಗೆ ಅತಿ ಕಡಿಮೆ ಖರ್ಚಿನಲ್ಲಿ ಫುಡ್ಗಳು ರೆಡಿಯಾಗುತ್ತೆ। ಇವರ ಮೆನು ಕಾರ್ಡ್ ನೋಡಿದರೆ ಬ್ರೇಕ್ಫಾಸ್ಟ್ 10 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ, ಲಂಚು 30 ರುಪೀಸಿಂದ ಶುರು ಆಗುತ್ತೆ, ಹಾಗೆ ಡಿನ್ನರ್ ಸಹ ಹೌದು, ನೆಕ್ಸ್ಟ್ 29 ರುಪೀಸಿಗೆ ಅನ್ಲಿಮಿಟೆಡ್ ಪಾನಿಪುರಿ ಸಹ ಸಿಗುತ್ತೆ ಫ್ರೆಂಡ್ಸ್। ಕಡಿಮೆ ಬೆಲೆಯಲ್ಲಿ ಒಳ್ಳೆ ಫುಡ್ ಸಿಗುತ್ತೆ ಅಂದರೆ ಯಾರು ಬರಲ್ಲ ಹೇಳಿ, ಎಲ್ಲರೂ ಕೂಡ ಬರ್ತಾರೆ। ಹಾಗೆಯೇ ಈ ಕಂಪ್ನಿ ಮನೆಯಲ್ಲಿರುವ ಮಹಿಳೆಯರಿಗೋಸ್ಕರ ಒಂದು ಒಳ್ಳೆ ವಂಡರ್ಫುಲ್ ಆಪರ್ಚುನಿಟಿನ ನೀಡ್ತಾ ಇದೆ। ಅದು ಯಾವುದು ಅಂದರೆ ಫ್ರೆಂಡ್ಸ್, ಹೋಮ್ ಚೀಫ್ ಫ್ರಾಂಚೈಸಿ। ಇವರು ರೆಡಿ ಟು ಕುಕ್ ಪ್ರಾಡಕ್ಟಿಂದ ನಿಮ್ಮದೇ ಆದಂತಹ ಓನ್ ಫುಡ್ ಬಿಸ್ನೆಸ್ನ ಮಾಡ್ಬೋದು, ಹಾಗೆಯೇ ಈಸಿಯಾಗಿ ಅರ್ನ ಸಹ ಮಾಡ್ಬೋದು ಫ್ರೆಂಡ್ಸ್। ನಿಮ್ಮದೇ ಆದ ಬಿಸ್ನೆಸ್ನ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂದರೆ, ಈ ಪ್ರಾಡಕ್ಟ್ ಫುಡ್ನ ರೆಡಿ ಮಾಡಿಕೊಂಡು ಅಪಾರ್ಟ್ಮೆಂಟ್ಗಳಿಗೆ ಸೇಲ್ ಮಾಡ್ಬೋದು, ಗ್ರೂಪ್ಗಳಿಗೆ ಸರ್ವ್ ಮಾಡ್ಬೋದು, ಸ್ವಿಗ್ಗಿ ಹಾಗೂ ಝೊಮೊಟೊ ಹಲವಾರು ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಸೇಲ್ ಮಾಡ್ಬೋದು, ಹಾಗೆ ಇವರದ್ದೇ ಆದಂಥ ಓನ್ ಪ್ಲಾಟ್ಫಾರ್ಮ್ನಲ್ಲಿ ಸಹ ಸೇಲ್ ಮಾಡ್ಬೋದು, ಇವರು ಸಪೋರ್ಟ್ ಕೂಡ ಮಾಡ್ತಾರೆ ಫ್ರೆಂಡ್ಸ್। 25,000 ಇನ್ವೆಸ್ಟ್ ಮಾಡಿದರೆ ಸಾಕು, ಈಸಿಯಾಗಿ ಪ್ರಾಫಿಟ್ನ ಮನೆಯಲ್ಲೇ ಕುಳಿತುಕೊಂಡು ಗಳಿಸ್ಬೋದು। ಹಾಗೆ ಫ್ರೆಂಡ್ಸ್, ಕಂಪ್ಲೀಟ್ ಆದಂಥ ಕುಕಿಂಗ್ ಗೈಡ್ ಕೂಡ ಕೊಡ್ತಾರೆ, ಟ್ರೈನಿಂಗ್ ಕೂಡ ಕೊಡ್ತಾರೆ, ವೀಡಿಯೋಸ್ನ ಸಹ ಪ್ರೊವೈಡ್ ಮಾಡ್ತಾರೆ, ಇದರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ, ಯಾರು ಬೇಕಾದರೂ ಈಸಿಯಾಗಿ ಕುಕ್ನ ಮಾಡ್ಬೋದು।
ಇನ್ನು ಫ್ರೆಂಡ್ಸ್, ಫುಡ್ ಔಟ್ಲೆಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ನಮ್ಮ ರೈಸ್ ಬಾತ್ ಫ್ರಾಂಚೈಸಿ ಬೆಸ್ಟ್ ಅಂತಲೇ ಹೇಳ್ಬೋದು. ಲೋ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ, ಹೈ ರಿಟರ್ನ್ಸ್ ಆಗಿರುತ್ತೆ, ನೋ ವೇಸ್ಟೇಜ್ ಆಗಿರುತ್ತೆ, ಹಾಗೆಯೇ ಯುನಿಕ್ ಬಿಸ್ನೆಸ್ ಮಾಡಲ್ ಆಗಿರುತ್ತೆ. ಫ್ರೆಂಡ್ಸ್, ಪ್ರಾಫಿಟ್ ಮಾರ್ಜಿನು 40-50% ಕೂಡ ಸಿಗುತ್ತೆ, ಲೇಬರ್ ಜಾಸ್ತಿ ಬೇಕಂತ ಇಲ್ಲ. ಹಾಗೆಯೇ ಸ್ವೀಟ್, ಹಾಗೆಯೇ ಮಸಾಲ, ಸ್ನ್ಯಾಕ್ಸ್ ಐಟಮ್ಸಲ್ಲಿ ಮಲ್ಟಿಪಲ್ ರೆವಿನ್ಯೂ ಆಪ್ಷನ್ ಸಹ ಇದೆ. ಹಾಗೆ ಕಡಿಮೆ ಖರ್ಚಿನಲ್ಲಿ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ನ ಮಾಡ್ಬೋದು. ಇನ್ನು ಔಟ್ಲೆಟ್ಗೆ ಬೇಕಾಗಿರುವಂಥ ಎಲ್ಲ ಮೆಟೀರಿಯಲ್ಸ್, ಇಕ್ವಿಪ್ಮೆಂಟ್ಸ್ನ ಕಂಪ್ನಿಯವರೇ ಕೊಡ್ತಾರೆ ಫ್ರೆಂಡ್ಸ್. ಮೆನು ಕಾರ್ಡ್, ಕ್ಯಾಶ್ ಟೇಬಲ್, LED ಬೋರ್ಡ್, ಪ್ರತಿಯೊಂದು ಕಂಪ್ನಿಯವರೇ ಪ್ರೊವೈಡ್ ಮಾಡ್ತಾರೆ. ಕುಕ್ಕಿಂಗ್ಗೆ ಸಂಬಂಧಪಟ್ಟ ಮೆಟೀರಿಯಲ್ಸ್ ಆಗಿರ್ಬೋದು, A-Z ಎಲ್ಲವನ್ನು ಕೂಡ ಕಂಪ್ನಿಯವರೇ ಪ್ರೊವೈಡ್ ಮಾಡ್ತಾರೆ. ಫ್ರೆಂಡ್ಸ್, ಇದರ ಇನ್ವೆಸ್ಟ್ಮೆಂಟ್ ನೋಡೋದಾದರೆ 3 lakhs ಆಗುತ್ತೆ ಫ್ರೆಂಡ್ಸ್. ಯಾವುದೇ ರೀತಿಯಾದಂಥ ರಾಯಲ್ಟಿ ಫೀಸ್ ಇರೋದಿಲ್ಲ. ಇನ್ನು ಫ್ರೆಂಡ್ಸ್, ಇನ್ನೊಂದು, ಮೊಬೈಲ್ ಔಟ್ಲೆಟ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇವರ ರೆಡಿ ಟು ಕುಕ್ ಫುಡ್ಸ್ನಲ್ಲಿ ವೆರೈಟೀಸ್, ಲಂಚ್, ಬ್ರೇಕ್ಫಾಸ್ಟ್, ಚಾಟ್ ಆಗಿರ್ಬೋದು, ಡಿನ್ನರ್ ಆಗಿರ್ಬೋದು, ಸ್ನ್ಯಾಕ್ಸ್ ಮಾಡಿ ಬ್ರ್ಯಾಂಡ್ ಮೊಬೈಲ್ನಲ್ಲಿ 3-wheeler ಅಥವಾ ಮಲ್ಟಿ-wheeler-ನಲ್ಲಿ ಸೆಲ್ ಮಾಡ್ಬೋದು. ಮೊಬೈಲ್ ಔಟ್ಲೆಟಿಗೆ ಬೇಕಾಗಿರುವಂಥ ಮೆಟೀರಿಯಲ್ಸ್ ಎಲ್ಲವನ್ನು ಕೂಡ ಕಂಪ್ನಿಯವರೇ ಕೊಡ್ತಾರೆ. ಬಿಲ್ಲಿಂಗ್ ಮಿಷನ್ ಸಹ ಕೊಡ್ತಾರೆ ಫ್ರೆಂಡ್ಸ್. ಎಲ್ಲ ರೀತಿಯಾದಂಥ ಐಟಮ್ಸ್ನ ಸಹ ಕಂಪ್ನಿಯವರೇ ಕೊಡ್ತಾರೆ. ಮೊಬೈಲ್ ಔಟ್ಲೆಟಿಗೆ ಎಷ್ಟು ಬಂಡವಾಳ ಬೇಕಾಗುತ್ತೆ ಅಂತ ನೋಡೋದಾದರೆ 2,50,000 ಆಗುತ್ತೆ. ಇನ್ನು ಫ್ರೆಂಡ್ಸ್, ಕ್ಲೌಡ್ ಕಿಚನ್ ಪಾರ್ಟ್ನರ್ ಆಗಬೇಕು ಅಂದರೆ 100-200 square feet ಜಾಗ ಇದ್ದರೆ ಸಾಕಾಗತ್ತೆ, ವೆರೈಟಿ ಫುಡ್ನ ಮಾಡ್ಬೋದು. ಇಲ್ಲಿ ನಿಮಗೆ ಎಲ್ಲ ರೀತಿಯ ಕ್ಲೌಡ್ ಕಿಚನ್ಗೆ ಬೇಕಾಗುವಂಥ ಎಲ್ಲ ಕೊಡ್ತಾರೆ. ಇದಕ್ಕೆಲ್ಲ 2,25,000 ಫ್ರಾಂಚೈಸಿ ಫೀಸ್ ಆಗುತ್ತೆ. ಜೊತೆಗೆ ಸ್ವಿಗ್ಗಿ ಹಾಗೂ ಝೊಮ್ಯಾಟೊ ಹಲವಾರು ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಸೇಲ್ ಮಾಡ್ಬೋದು. ಫ್ರೆಂಡ್ಸ್, ಕೊನೆಯದಾಗಿ ಮಾಸ್ಟರ್ ಫ್ರಾಂಚೈಸಿ, ಇದನ್ನ ಸ್ಟೇಟ್ ಹಾಗೆ ಡಿಸ್ಟ್ರಿಕ್ಟ್, ತಾಲೂಕ್ ವೈಸ್ನ ಏರಿಯಾ ವೈಸ್ನಲ್ಲಿ ಕೊಡ್ತಾರೆ. ಇದನ್ನ ತಗೊಂಡು ಒಳ್ಳೆ ಪ್ಲೇಸ್ನಲ್ಲಿ ಮಾಡಿದರೆ ಒಳ್ಳೆ ಪ್ರಾಫಿಟ್ ಗಳಿಸ್ಬೋದು, ಜೊತೆಗೆ ಕಮಿಷನ್ ಸಹ ಗಳಿಸ್ಬೋದು. ಇನ್ನು ಫ್ರೆಂಡ್ಸ್, ಈ ಫ್ರಾಂಚೈಸಿ ಬಿಸ್ನೆಸ್ನ ಯಾಕೆ ಮಾಡಬೇಕು ಅಂತ ನೋಡೋದಾದರೆ ಹೈ ಡಿಮ್ಯಾಂಡ್ ಇರುತ್ತೆ, ಹಾಗೆ ಬೇಗನೆ ಓಪನ್ ಮಾಡಿ ಕೊಡ್ತಾರೆ. ಟ್ರೈನಿಂಗ್ ಹಾಗೆ ಸಪೋರ್ಟ್ ಸಹ ಮಾಡ್ತಾರೆ ಫ್ರೆಂಡ್ಸ್. ಲೋ ಇನ್ವೆಸ್ಟ್ಮೆಂಟು, ಹೈ ರಿಟರ್ನ್ಸ್ ಇರುತ್ತೆ, ಅಪ್ ಟು 50% ಪ್ರಾಫಿಟ್ ಮಾರ್ಜಿನ್ ಸಹ ಸಿಗುತ್ತೆ. ಚೀಫ್ ಬೇಕಂತಿರಲ್ಲ, ಲೇಬರ್ ಸಹ ಕಡಿಮೆ ಇದ್ರೆ ಸಾಕು, ಝೀರೋ ವೇಸ್ಟು, ಲೋ ವೇಸ್ಟ್ ಅಂತಲೇ ಹೇಳ್ಬೋದು. ಮಲ್ಟಿಪಲ್ ರೆವಿನ್ಯೂ ಆಪ್ಷನ್ ಸಹ ಇರುತ್ತೆ ಫ್ರೆಂಡ್ಸ್. ಇನ್ನೂ ಹಲವಾರು ಬೆನಿಫಿಟ್ಸ್ ಸಹ ನಿಮಗಿಲ್ಲಿ ಸಿಗುತ್ತೆ. ಫ್ರೆಂಡ್ಸ್, ನೀವೇನಾದರೂ ಈ ಪ್ರಾಡಕ್ಟ್ ಯೂಸ್ ಮಾಡಿ ನೋಡಬೇಕು ಅಂದ್ಕೊಳ್ತಾ ಇದ್ರೆ ಅಮೆಝಾನಲ್ಲಿ ಬುಕ್ ಮಾಡಿ ತರಿಸ್ಕೊಳ್ಬೋದು. ಹಾಗೆಯೇ ಫ್ರೆಂಡ್ಸ್, ಈ ಫ್ರಾಂಚೈಸಿಗಳು ಬೇಕು, ಇನ್ನೂ ಡೀಟೇಲ್ಸ್ ಬೇಕು ಅಂತ ಇದ್ರೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೊಟ್ಟಿರ್ತೀನಿ, ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಡೀಟೇಲ್ಸ್ನ ತಿಳಿಸ್ಕೊಂಡು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ. ಹಾಗೆಯೇ ಫ್ರೆಂಡ್ಸ್, ಇನ್ನೂ ಒಳ್ಳೊಳ್ಳೆ ಫ್ರಾಂಚೈಸಿ ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಡ್ತೀವಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.